ಖುಷಿ ಖುಷಿ ಆ ಮನೆಯವ್ರಿಗಿಂತ ಹೆಚ್ಚಾಗಿ ಇವರೇ ಓಡಾಡಿದ್ರು, ಇವರೇ ಊಟ ಬಡಿಸಿದ್ರು, ಇವ್ರಗಳೇ ರಂಗೋಲಿ ಹಾಕಿದ್ರು, ಇವರೇ ನನ್ನನ್ನು ರೆಡಿ ಮಾಡಿದ್ರು, ಹೆಣ್ಣನ್ನು ಇವರೇ ಕರ್ಕೊಂಬಂದ್ರು. ನಾನು ಯಾವಾಗಲೂ ನಿಮ್ಮೆಲ್ಲರಿಗೂ ಚಿರಋಣಿ ಆಗಿರ್ತೀನಿ. ಆ್ಯಂಡ್ ನಾನು ಕಲರ್ಸ್ ಕನ್ನಡಕ್ಕೆ ಲೈಫ್ ಲಾಂಗ್ ಚಿರಋಣಿ ಆಗಿರ್ತೀನಿ. ಈ ಒಂದು 5ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ಬಟ್ ಮತ್ತೆ ನಾನು ಈ ಕ್ಷಣ ಸಿಗುತ್ತೆ ಅಂತ ಅನ್ಕೊಂಡಿಲ್ಲ, ಯಾಕಂದ್ರೆ ನಮ್ಮ ವಿವಾಹ ವಾರ್ಷಿಕೋತ್ಸವದ ದಿನಾನೇ ನಾನು ಮತ್ತೆ ಕಲಸಕ್ಕೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಬಣ್ಣ ಹೊಸದಾಗಿದೆ, ಬಂಧ ಇನ್ನಷ್ಟು ಬಿಗಿಯಾಗಿದೆ. ಇಲ್ಲಿ ಗಿಚ್ಚಿ ಗಿಲಿ 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 ಮಾಡೋಕೋಣ ಅಂತ ಯೋಚನೆ ಮಾಡ್ತಾ ಇದೀನಿ. ಬಟ್ ನನ್ನ ಕೈ ನಡೆದಂತ ನಿನಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನನ್ನ ಜೀವನಕ್ಕೆ ಬಣ್ಣ ತುಂಬಳು ಇವಳು. ನನ್ನೊಂಥರ ಬ್ಲ್ಯಾಕ್ ಅಂಡ್ ವೈಟ್ ಇತ್ತು, ಅದನ್ನ ಬಣ್ಣ ಬಣ್ಣ ರಂಗು ರಂಗಾಗಿಸಿ ಅದನ್ನ ಫುಲ್ ಕಲರ್ಫುಲ್ ಆಗಿ ಮಾಡಿದಂತ ನಿನಗೂ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಯು ಐ ಲವ್ ಯು ಸೋ ಮಚ್. ಸೇಮ್ ಡೈಲಾಗ್ ಎಲಿಮಿನೇಟ್ ಆದ್ಮೇಲೆ ಹೇಳ್ಬೇಕಲ್ಲ ಜೋಶಿಬಿಟ್ಟಿಲ್ಲ. ಬನ್ನಿ ನಾವು ಅಲ್ಲಿಗೆ ಹೋಗೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು ಕಂಟೆಸ್ಟೆಂಟ್. ಸೊ ಈ 5ನೇ ವರ್ಷಕ್ಕೆ ಹೊಸ ಉಡುಗೊರೆ ನನ್ನ ಹೆಂಡತಿನ ಕಂಟೆಸ್ಟೆಂಟ್ ಆಗಿ ಮಾಡಿದ್ದಾರೆ ಇಲ್ಲಿ. ಈಗ ನೀನು ನನ್ನ ಕಂಟೆಸ್ಟೆಂಟ್ ಮಾತ್ರ ಯಶು. ಹೌದು, ನೀನ್ ಬರೀ ನನ್ನ ಆಂಕರ್ ಅಷ್ಟೇ. ನಾನು ಹೇಳ್ದಂಗೆ ನೀನ್ ಕೇಳ್ಬೇಕು, ಬೈದಂಗೆ ಬೈಸ್ಕೋಬೇಕು. ಅಲ್ಲ, ಫಸ್ಟ್ ಆಫ್ ಆಲ್ ನೀನ್ ಹೇಳ್ದಂಗೆ ಯಾಕೆ ಕೇಳ್ಬೇಕು? ಅಲ್ಲ ಆಂಕರ್ ಅಲ್ವಾ, ಇದೊಂದೇ ಜಾಗದಲ್ಲಿ ಅವಳು ಅವ್ನ ಮಾತು ಕೇಳಿದ್ರೆ ಬಾಯಿಲಿ ಸ್ಕಿಟ್. ಇವಾಗ ನೆಕ್ಸ್ಟ್ ಯಶು ಅಂದ್ರೆ ಬರ್ತಾಳೆ ಅಂದ್ರೆ ಹೋಗ್ತಾಳೆ. ಓನ್ಲಿ ಸೃಜನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೈ ಪೇಯಿಂಗ್. ಐ ನೋ, ಐ ನೋ. ವಾಪಸ್ ಮನೆಗೆ ಬರ್ತೀಯ ಅಲ್ವಾ, ಇಲ್ಲಿ ಎಷ್ಟು ತೀರಿಸ್ಕೊಂಡಿರ್ತೀಯೋ ಅದು ಡಬಲ್ ತೀರಿಸ್ಕೋತೀನಿ. ಕಾರ್ಯಕ್ರಮ ಮುಂದುವರ್ಸೋಣ. ಕಂಟೆಸ್ಟೆಂಟ್ ಯಶಸ್ವಿನಿ ಅವರೇ, ಕಾರ್ಯಕ್ರಮಕ್ಕೆ ಆಗಮಿಸಿದ ಧನ್ಯವಾದಗಳು. ಇದನ್ನ ಹಾಗೆ ತಗೊಂಡೋಗಿ ಅವ್ರು ಸೋಮ್ಯಂಗೋ ಅನನ್ಯಂಗೋ ಹಾಕ್ಬಿಡಿ. ಬಲಿ ಜೋರಾಗಿ ಚಪ್ಪಳೆ ಕಂಟೆಸ್ಟೆಂಟ್ ಯಶಸ್ವಿನಿ ನಿರಂಜನ್ ಅವ್ರಿಗೆ. ಬಲಿ ಜೋರಾಗಿ ಚಪ್ಪಳೆ ಆಂಕರ್ ನಿರಂಜನ್ ದೇಶಪಾಂಡೆಗೆ. ಕಂಟೆಸ್ಟೆಂಟ್ ಯಶು ಅವರೇ, ಇದೇ ಜೋಶನ ಸ್ಕಿಟ್ ಅಲ್ಲಿ ಹಾಕಿ ಗೋಲ್ಡನ್ ಬಜರ್ ಬರುತ್ತೆ. ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು ಮೈ ಲವ್ಲಿ ಫ್ಯಾಮಿಲಿ. ಹಾಗಾದ್ರೆ ಇದೇ ಜೋಶಲ್ಲಿ ಶುರು ಮಾಡ್ತಾ ಇದ್ದೀನಿ. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿ ಗಿಲಿ. ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಂಗ್ ಮಸಾಲಾ ಹಾಗೂ ನಂದ್ರಿ, ಗುಡ್ ಬೈ. ಓಕೆ, ಈ ನಮ್ಮ ಗಿಚ್ಚಿ ಗಿಲಿ ಗಿಲಿಯಲ್ಲಿ ಬರ್ತಾ ಇರೋಂತಹ ಮೊದಲನೇ ಸ್ಕಿಟ್, ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅಂತಾರೆ. ಆದ್ರೆ ಇಲ್ಲೊಂದು ಹುಡುಗಿ ತಾನು ಸಿಂಗರ್ ಅಂತಾನೆ ಸುಳ್ಳು ಹೇಳಿ ಮದುವೆ ಆಗಿ ಏನೇನೆಲ್ಲ ಎಡವಟ್ ಮಾಡ್ಕೋತಾಳೆ ಅಂತ ತೋರಿಸೋದಕ್ಕೆ ವೇದಿಕೆಗೆ ಬರ್ತಾಳೆ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸುನಿತಾ, ಪಿ ಕೆ ಹಾಗೂ ಗೋಬ್ರಗಾಲ ಅವ್ರನ್ನ. ಎಲ್ರು ಜೋಶು, ಏನೋ ಆಗಿದೆ ನಿಮ್ಗೆಲ್ಲ. ನಮ್ಮಅಮ್ಮ ಹೇಳ್ತಾ ಇದ್ರು, ನೀನ್ ಯವ್ವನ ಮುಗಿಯೋ ಮುಂಚೆ ಒಂದ್ ಹುಡುಗನ್ನ ಕಟ್ಕೋ, ಯವ್ವನ ಮುಗಿಯೋ ಮುಂಚೆ ಒಂದ್ ಹುಡುಗನ ಕಟ್ಕೋ ಅಂತ. ಅದಕ್ಕೆ ಪ್ಲಾನ್ ಮಾಡಿ ಈ ಮನೆನ ಬಾಡಿಗೆ ಕೊಟ್ಟಿದ್ದೀನಿ. ಆ ಹುಡುಗನ್ನೇ ಮದ್ವೆ ಆಗ್ಬೇಕು ಅಂತ ಸ್ಕೆಚ್ ಕೂಡ ಹಾಕಿದ್ದೀನಿ. ಇವಾಗ ಒಂದು ಕಾಮಿಡಿ ಎಂಟ್ರಿ ಆಗುತ್ತೆ ನೋಡಿ. ಕಾಮಿಡಿ ಬರುತ್ತೆ ಅಂದ್ರೆ ಆಂಬುಲೆನ್ಸ್ ಗಾಡಿ ಬಂದಿದೆ. ಅಮ್ಮ, ಚೆನ್ನಾಗ್ ಕಾಮಿಡಿ ಆಗಿ ಎಂಟ್ರಿ ಆಗಮ್ಮ. ಜೋಶ್ ಇರ್ಲಿ, ಲ್ಯಾಗ್ ಮಾಡ್ಬೇಡಿ. ಏಜ್ ಕರೆಕ್ಟ್ ಆಗಿ ಡಾನ್ಸ್ ಮಾಡಿದ್ದಾರೆ. ಏನತ್ತೆ ಮನೆಗ್ ಬಂದ್ಬಿಟ್ಟಿದೀರಾ? ಏನೋ ಸ್ಮಶಾನಕ್ ಹೋಗ್ಬೇಕಿತ್ತ? ಹಂಗಲ್ಲ ಅತ್ತೆ, ಮನೆಗ ದಿಢೀರ್ ಅಂತ ಬಂದ್ರಲ್ಲ ಅದಕ್ ಶಾಕ್ ಆಯ್ತು. ಆದ್ರೂ ನೀವ್ ಸಡನ್ ಆಗಿ ಮನೆಗ್ ಬಂದ್ರಲ್ಲ ಯಾಪ ಖುಷಿ ಆಯ್ತು ಅಷ್ಟೇ. ನಂಗೊತ್ತೋ, ನಾನು ನೋಡಿದ ದೊಡ್ಡ ಸಮಸ್ಯೆ ಇದೆ ಅಂತ. ಅವನು ಸಿಂಗರ್ನೇ ಮದ್ವೆ ಆಗ್ತಾನೆ ಅಂತ ಕೂತಿದ್ದಾನೆ. ನಾನ್ ಹಾಡ್ತೀನಲ್ಲ. ನಿನಗ್ ಗಂಡ್ ಹುಡುಕ್ತಾ ಇಲ್ಲ ಅತ್ತೆ? ನಾನ್ ಹಾಡ್ತೀನಿ, ನೀ ಲಿಪ್ ಸಿಂಕ್ ಮಾಡು. ಎಲ್ಲಾರು ಸಿಕ್ ಬಿದ್ರೆ ನೋಡು ಪಿ ಕೆ, ಮದ್ವೆ ಆದ್ಮೇಲೆ ಒಂದ್ ಸಲ ಹಾಡು, ಎರಡ್ ಸಲ ಹಾಡು ಅಂತಾನೆ, ಆಮೇಲೆ ಆಡ್ಸು ಅಂತಾನೆ. ಏನು ಮೊಟ್ಲಾಡ್ಸು ಅಂತಾನೆ? ಓ, ಹಂಗನೆ ಹೇಳ್ಬಿಡ್ಲಾ? ಹೇಳು ಹೇಳು, ನಾನ್ ಹೋಗ್ತೀನಿ. ಸುಂದರ ಅವ್ರೇ, ಪಿ ಕೆ ಅವ್ರೆ, ಕರೆದ್ರ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತಲ್ಲ. ಮಾತಾಡಿ. ಈ ಬಾಡಿಗೆ ಮನೆನ ನಿಮ್ಮ ಸ್ವಂತ ಮನೆ ಮಾಡ್ಕೋತೀರಾ? ಎಷ್ಟು ಈ ಮನೆ ರೇಟು? ಈ ಮನೆ ರೇಟ್ ಎಷ್ಟು ಅಂತ ಕೇಳಿದೆ. ಹಾಗಲ್ಲ, ನನ್ನ ಮದ್ವೆ ಆದ್ರೆ ಈ ಮನೆ ನಿಮ್ ಸ್ವಂತನೇ ಆಗುತ್ತಲ್ವಾ? ಏನ್ ಮಾತಾಡ್ತಾ ಇದ್ರಿ ಪಿ ಕೆ ಅವರೇ, ಪಿ ಕೆ ಅವರೇ? ಅಲ್ಲ, ನನಗೊಂದು ಅಭಿರುಚಿ ಅಂತ ಇರಲ್ವಾ? ನಾನು ಇಷ್ಟು ಸುಂದರವಾಗಿರೋನ್ಗೆ ನನ್ನಷ್ಟೇ ಸುಂದರವಾಗಿರೋ ಹುಡುಗಿ ಮದುವೆ ಆಗ್ಬೇಕು ಅಂತ ಆಸೆ ಇರಲ್ವಾ? ಹಾಗಾದ್ರೆ ನಾನು ಸುಂದರವಾಗಿಲ್ವಾ ಸರ್? ನಿಜ ಹೇಳಿ ಸರ್, ಇವಳ ಮಕ ಸುಂದರವಾಗಿದ್ದ? ಮೈದಾ ಹಿಟ್ಟು ಕಲಸಿ ರಪ್ಪನೆ ಗ್ವಾಡ ಬಿಡ್ದಂಗಿಲ್ವಾ ಸರ್? ಆದ್ರೂ ಸುಂದರ ಅಂತಳೆ ನೋಡಿ, ನನ್ನ ಸೌಂದರ್ಯ ನೀವು ಮ್ಯಾಚ್ ಮಾಡಕ್ಕಾಗಲ್ಲ. ನೋಡ್ಕೊಳ್ಬೇಕಾರೆ ಒಂದ್ಸರಿ ಸೌಂದರ್ಯನ. ಸರ್, ಈ ಸೌಂದರ್ಯನ ನಾನು ಮ್ಯಾಚ್ ಮಾಡ್ತೀನಿ ಸರ್.
ಅದು ಪಿಕ್ಕೆ 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 ಅಲ್ಲ, ಪಿ ಡಾಟ್ ಕೆ. ಪಿಡಾಡ್ಕೇವ್ರೆ, ಪಿಡಾಡ್ಕೇವ್ರೆ, ಯಾರು ಹೇಳಿದ್ರಲ್ಲ ಪಿಡಾಡ್ಕೇವ್ರೆ, ಯಾರು ಪಿಡಾಡ್ಕೇವ್ರೆ, ಯಾರು ಆಡಿದ್ದು? ನಾನೇ ಸರ್. ಇವಳು ಆಡ್ತಾಳೆ ಅಂದ್ರೆ ನೀವು ನಂಬ್ತೀರಾ ಸರ್? ನೋಡಿ ಯಾರು ಆಡ್ದವ್ರು ಅಂತ ಹೇಳಿ ಪ್ಲೀಸ್, ಯಾರು ಆಡ್ದವ್ರು ಅಂತ ಹೇಳಿ. ಅವ್ರೆ ಫಸ್ಟ್ ಟೈಮ್ ಮಂಚ ಹತ್ತುತ್ತಾ ಇದ್ದೀನಿ, ನಿಮ್ಗೆ ಏನ್ ಅನಿಸ್ತಾ ಇದೆ? ನಾಚಿಕೆ ಆಗುತ್ತೆ. ನನಗ್ ನಾಚಿಕೆ ಆಗ್ತಾ ಇಲ್ಲ, ನಿಮ್ಮ ಕಂಠದಿಂದ ಒಂದ್ ಸಾಂಗ್ ಕೇಳ್ಬೇಕು ಅನಿಸ್ತಾ ಇದೆ. ನನ್ಗೆ ಹೊಟ್ಟೆ ಹಸಿತಾ ಇದೆ. ಪಾಯ್ಸ ಕೊಡ್ಲಾ? ಹಾ ಪಾಯ್ಸ ಕೊಡಿ ಸರ್. ನಾನ್ ಅನ್ಕೊಂಡಂಗೆ ಮದ್ವೆ ಆಯ್ತು, ಸ್ವೀಟ್ ಕೊಟ್ರೆ. ಪಿಕೆ, ಊಟ ಮಾಡ್ಬೇಕಾದ್ರೆ ಒಂದ್ ಹಾಡು ಹೇಳಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹಾಡ್ಬೇಕಂತೆ ಹಾಡಿ ಅಂದ್ರೆ ತಾನು ಏನ್ ಮಾಡ್ತಾ ಇದ್ದೀರಾ? ನನಗ್ ನಾಳೆ ಬ್ಲಡ್ ಕೊಡ್ಬೇಕು ಕಣೆ. ನನ್ ಗಂಡನಿಗೆ ಫುಡ್ ಕೊಡ್ಬೇಕತ್ತೆ, ಹಾಡಿಯತ್ತೆ. ಸರಿ ಹಾಡ್ತೀನಿ. ನೀರ್ ತಗೊಳ್ಳಿ. ನನಗಲ್ಲ ಥ್ರೋಟ್ ಪ್ರಾಬ್ಲಮ್, ನಿನಗೆ. ನೀನ್ ಕುಡಿ, ತುಂಬಾ ಊಟ ಮಾಡ್ಬೇಕು. ಹಾಡ್ ಹೇಳಿ. ಸಿಂಗರ್ ಮದ್ವೆ ಆಗ್ಲಿ ಸರ್, ಅನ್ನ ಬಾಯಿ ಒಳಗಿದ್ರು ಹಾಡ್ ಹೇಳ್ತಾಳಲ್ಲ ಸರ್. ನಿಜವಾಗ್ಲೂ ಹೇಳಿ, ಅದೇ ತುಂಬಾ ಹಾಡು ಒಂದು ಹೋಗ್ಲೇಬೇಕು. ಆ ಮೆಂಟ್ರ ಸುನೀತ್ ಹೇಳ್ತೀನಿ ಸೆಲೆಕ್ಟ್ ಮಾಡಕ್ಕೆ. ತುಂಬಾ ಗಲೀಜಾಗಿದೆ, ಸ್ನಾನ ಮಾಡ್ಕೊಂಡ್ ಬನ್ನಿ. ಸ್ನಾನ ಮಾಡ್ಕೋಬತ್ತೀರಿ, ಆಮೇಲೆ ಆಟ. ಏನ್ ಸರ್ ಇವನು, ನಾನ್ ಸಿಕ್ ಬೀಳ್ತೀನಿ ಅಂತ ನಂಗ್ ತುಂಬಾ ಭಯ ಆಗ್ತಿದೆ ರೀ. ಓ ಈ ಅಮ್ಮ ಒಂದ್ ಯಾವಾಗ ನೋಡಿದ್ರು ಮಲ್ಕೊಂತಾನೆ ಇರುತ್ತೆ. ಬಾನದಾರಿ ಹೋದ ಚಂದ್ರ ಮೇಲೆ ಬಂದಿ ಸರ್, ಮಲಗ್ದಾಗ್ಲೂ ಮನ್ಸೊಳಗ ಹಾಡು ಹೇಳ್ತಾವಳಲ್ಲ ಸರ್. ಅಯ್ಯೋ ಚಿನ್ನ ಅಂತ ಹೆಂಡ್ತಿ ಮಲಗು. ಸನ್ನೆ ಕೊಟ್ಟು ಎಷ್ಟು ಸಲ ಆಡದ್ದೆ ನಾನು, ಆಗ್ಲಿಂದ ಕೆಮ್ತಾನೆ ಕೂತಿದ್ಯಲ್ಲ ನೀನು. ಓ ನಾನೇ ಹಾಡಿದ್ದು, ಅವಳಲ್ಲ. ಸಿಗ್ನಲ್ ಕೊಡ್ತಾ ಇದ್ದೆ ಅವಳಿಗೆ. ಇಷ್ಟು ಸುಂದರವಾಗಿರೋ ಹುಡುಗನ್ಗೆ ಅಹ ಅಹ ಅನ್ಕೊಂಡು ಪಾಠ ಹಚ್ಬಿಟ್ಲಲ್ಲ ಸರ್. ಇಷ್ಟ ಹಾಡ ನೀವಂಟಲ್ಲಿ ಹಾಕಿದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಬಿಡ್ತದೆ. ಏನ್ ಅಲ್ಲ, ನಾನು ಇಲ್ಲಿ ಕೂತಿರೋರೆಲ್ಲ ರೀಲ್ಸ್ ಮಾಡೋದ್ ನೋಡಿದೀನಿ, ರೀಲ್ಸ್ ನೇ ಸ್ಕಿಟ್ ಆಗಿ ಮಾಡ್ಬಿಟ್ರಲ್ಲೋ ಗೊಬ್ಬರ. ಏನೋ ಇದು ಐಡಿಯಾ, ಏನೋ ಏನೋ ಏನೋ. ಸುಜನ್ ಹೇಗಿತ್ತು ಈ ಒಂದು ಸ್ಕಿಟ್ನಲ್ಲಿ? ನನಗೆ ಕಾಣಿಸಿದಂತ ಏಕೈಕ ಹೀರೋ ದಟ್ ಈಸ್ ಸುನೀತಾ. ಯಾಕಂದ್ರೆ ಆ ಕಾನ್ಸೆಪ್ಟ್ ಅಲ್ಲಿ ಈ ವ್ಯಕ್ತಿ ಇಲ್ಲ ಅಂದ್ರೆ ಈ ಸ್ಕಿಟ್ ನಡಿಬಹುದು ಅಂತ ಕೆಲವೊಂದ್ಸರಿ ಇರುತ್ತೆ. ಒಂದು ಕ್ಯಾರೆಕ್ಟರ್ಸ್ ಅಥವಾ ಯಾರಾದ್ರೂ ಬೇರೆಯವ್ರು ಮಾಡಿದ್ರು ನಡೆಯುತ್ತೆ ಅಂತ ಇರುತ್ತೆ. ಬಟ್ ಏನಂದ್ರೆ ಗೊಬ್ಬರ ಮಾಡಿದ ಕ್ಯಾರೆಕ್ಟರ್ ಅಥವಾ ಪಿಕೆ ಮಾಡಿದ ಕ್ಯಾರೆಕ್ಟರ್ನ ಸಮರ್ಪವಾಗಿ ಮಾಡುವಂತ ಆ ನಟರು ನಮ್ಮಲ್ಲಿದ್ದಾರೆ. ಆದ್ರೆ ಆ ಕಾನ್ಸೆಪ್ಟ್ ನಲ್ಲಿ ಹಾಡುವಂತ ಕೆಪಾಸಿಟಿ ಇಟ್ಕೊಂಡು ತೂಗಿಸಿದಂತ ಹೀರೋ ಅಂದ್ರೆ ನೀವೇ. ಹಂತದಿಂದ ಹಂತ, ದಿನದಿಂದ ದಿನಕ್ಕೆ ಒಬ್ಬ ಕಲಾವಿದೆಯಾಗಿ ಸುನೀತಾ ಅವರು ಬೆಳೀತಾ ಇರೋದು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಐ'ಮ್ ವೆರಿ ಹ್ಯಾಪಿ ಸುನೀತಾ ಅವರೇ. ಚಂದ್ರಪ್ರಭ ಅವರ ಯೂನಿಕ್ ಡ್ಯಾನ್ಸ್ ಮಾಡಿದ್ರಲ್ಲ ಸುನೀತಾ, ವಾಟ್ ಎ ಎಂಟ್ರಿ ಇಟ್ ವಾಸ್. ನಾ ಪಿದಾರಿ ನಿಮ್ಮ ಡ್ಯಾನ್ಸ್ಗೆ. ನಾವು ಸುಮಾರು ಸರಿ ಇಲ್ಲಿ ಬಂದಿರೋ ಎಲ್ಲ ಗೆಸ್ಟ್ಗಳು, ನಾನು ಶುಜಾ ಎಲ್ಲ ಚಂದ್ರಪ್ರಭ ಒಂಥರ ಇಮಿಟೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ನಮ್ಮ ಕೈಲಿ ಆಗಲಿಲ್ಲ. ನಾನು ಅಂದ್ಕೊಳ್ತಾ ಇದ್ದೆ ಇಡೀ ಈ ಸೆಟ್ಟಲ್ಲಿ ಟ್ರೈ ಮಾಡಿದವರು ಸುನೀತಾ ಒಬ್ಬರೇ ಅಂತ, ನೀವು ಮಾಡಿ ಆಗೋಯ್ತು. ಆ್ಯಂಡ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್, ಸೂಪರ್ ಸುನೀತಾ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಟೈಮ್ ಇನ್ ಕನ್ನಡ ಹಿಸ್ಟ್ರಿ ಚಂದ್ರಪ್ರಭ ಡ್ಯಾನ್ಸ್ನ ಹೀಲ್ಸ್ ಹಾಕೊಂಡು ಪ್ರಯತ್ನ ಪಡ್ಬೋದು ಅಂತ ನಿವೇದಿತಗೌಡ ತೋರಿಸ್ತಾ ಇದ್ದಾರೆ. ಸೃಜಾ, ಈ ಪ್ರಯತ್ನಕ್ಕೆ ರೆಡಿನಾ? ರೆಡಿ. 1 2 3 ಮ್ಯೂಸಿಕ್. ಸೃಜಾ ನೀನ್ ಚೆನ್ನಾಗಿ ಮಾಡಿದೆ. ಏನ್ ಗೊತ್ತಾ, ಅವ್ನ್ ಸ್ಲೋ ಮೂವ್ಮೆಂಟ್ ನ ಹೆಂಗೊಂದ್ ಟ್ರೈ ಮಾಡ್ಬೋದು, ಅವ್ನ್ ಸ್ಪೀಡ್ ಆಗಿ ಹೋಗ್ತಾನೆ ಕೊಡೋ ನೀವಿ ಅದೊಂದ್ ಪೋರ್ಷನ್ ಮಾತ್ರ. ಆಕ್ಚುಲಿ ಅಕ್ಕ ಸಮ್ಮೇಳನದಲ್ಲಿ ಅಮೆರಿಕನ್ಸ್ ಎಲ್ಲ ನಿಂತ್ಕೊಂಡು ಕೋಲಾಟ ಆಡ್ದಂಗಿತ್ತಿದ್ದು, ಸಾಧ್ಯ ಇದು ಹಿಂಗಲ್ಲಮ್ಮ. ಅದು ಅವ್ನ್ ಮಾಡತ್ರ ಫುಲ್ ಒಂಥರ ಶಾಕ್ ಕೊಡ್ತಾರೆ. ನನ್ ಪ್ರಕಾರ ಮೋಸ್ಟ್ ಪ್ರಾಬ್ಲಿ ಎಪಿಸೋಡ್ ನ ಚಂದನ್ ಶೆಟ್ಟಿ ಅಂತ ನೋಡಿದ್ರೆ ನೆಕ್ಸ್ಟ್ ಮೂರೇ ಮೂರು ಪೆಗ್ಗಿಗೆ ತಲೆ ಗಿರೆ 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 ಪಕ್ಕ. ಅಲ್ಲಿ ಈ ಸ್ಟೆಪ್ ಹಾಕ್ಲಿಲ್ಲ. ಆಕ್ಚುಲಿ ನಿಮ್ಮ ಯಜಮಾನ್ರಿಗೆ ಹೇಳಿ ನೆಕ್ಸ್ಟ್ ರ್ಯಾಪ್ ಸಾಂಗ್ ಅಲ್ಲಿ ಈ ಸ್ಟೆಪ್ ಇನ್ಕ್ಲೂಡ್ ಮಾಡಿಸ್ಬೇಕು. ಓಕೆನಾ? ಡೆಫಿನೆಟ್ಲಿ ಆಯ್ತು. ಆಕ್ಚುಲಿ ಈ ತರ ಫಾಲೋ ಮಾಡೋದಕ್ಕೆ ನಿಜವಾಗ್ಲೂ ಆಗಲ್ಲ. ಪ್ರಾಬಬ್ಲಿ ಈ ಸ್ಟೆಪ್ ನ ಇವ್ರೊಬ್ರೆ ಅನ್ಸುತ್ತೆ ಆಗ್ಲಿಲ್ಲಪ್ಪ ನಂಗಂತೂ ಇಲ್ಲಿ. ಬಟ್ ನಿಜವಾಗ್ಲೂ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ರಂತ ಎಲ್ಲರಿಗೂ ಜೋರಾಗಿ ಚಪ್ಪಾಳೆ ಬರ್ಲಿ.